ಕಲಂ ರೇಡಿಯೋ ಜಗತ್ತಿನ ಮೊಟ್ಟ ಮೊದಲ ಹಾಗೂ ಏಕೈಕ ಕನ್ನಡ ಆನ್ಲೈನ್ ರೇಡಿಯೋ ಸ್ಟೇಷನ್. ಅನಿವಾಸಿ ಭಾರತೀಯ ಸಮಿತಿ ಕರ್ನಾಟಕ, ಕರ್ನಾಟಕ ಸರ್ಕಾರ ಅರ್ಪಿಸುವ ಕನ್ನಡ ಡಿಂಡಿಮ. ಅನಿವಾಸಿ ಭಾರತೀಯ ಸಮಿತಿ ಕರ್ನಾಟಕ, ಕರ್ನಾಟಕ ಸರ್ಕಾರದ ಉಪಾಧ್ಯಕ್ಷೆ ಡಾಕ್ಟರ್ ಆರ್ತಿ ಕೃಷ್ಣ ಅವರ ಸಂದೇಶ. ಎಲ್ಲ ಅನಿವಾಸಿ ಕನ್ನಡಿಗರಿಗೂ ನಮಸ್ಕಾರ. ನಾನು ಡಾಕ್ಟರ್ ಆರ್ತಿ ಕೃಷ್ಣ, ಅನಿವಾಸಿ ಭಾರತೀಯ ಸಮಿತಿ ಕರ್ನಾಟಕ ಸರ್ಕಾರದ ಉಪಾಧ್ಯಕ್ಷೆ. ಅನಿವಾಸಿ ಕನ್ನಡಿಗರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಕರ್ನಾಟಕ ಸರ್ಕಾರದ ವತಿಯಿಂದ ಅನಿವಾಸಿ ಭಾರತೀಯರ ಸಮಿತಿ ಅಸ್ತಿತ್ವಕ್ಕೆ ಬಂದು ಸುಮಾರು 10 ವರ್ಷ ಪೂರೈಸುತ್ತಿದೆ. ನಾನು ಈ ಸಮಿತಿಯ ಉಪಾಧ್ಯಕ್ಷೆಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಅನಿವಾಸಿ ಕನ್ನಡಿಗರ ಶ್ರೇಯೋಭಿವೃದ್ಧಿಗಾಗಿ ಇಲಾಖೆಗೆ ಹೊಸ ನೀತಿಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಲೋಕಾರ್ಪಣೆ ಮಾಡಲಾಗಿರುತ್ತದೆ. ಅದನ್ನು ಹಂತ ಹಂತವಾಗಿ ಜಾರಿಗೆ ತರುವಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ. ಅದರ ಮೊದಲ ಹಂತವಾಗಿ ವಿಶ್ವವ್ಯಾಪಿ ಹರಡಿರುವ ಕನ್ನಡಿಗರನ್ನು ಗುರುತಿಸಿ ಅವರಿಗೆ ರಾಜ್ಯ ಸರ್ಕಾರದ ವತಿಯಿಂದ ಅಧಿಕೃತ ಅನಿವಾಸಿ ಕನ್ನಡಿಗರ ಕಾರ್ಡ್ ಅನ್ನು ವಿತರಿಸುವ ಮುಖಾಂತರ ಪ್ರತಿ ಕನ್ನಡಿಗನೂ ಮೂಲ ನೆಲೆಯೊಂದಿಗೆ ಸಂಪರ್ಕ ಹೊಂದುವ ದೃಷ್ಟಿಯಿಂದ ಅನಿವಾಸಿ ಕನ್ನಡಿಗರು ತಮ್ಮ ಹೆಸರು ದಾಖಲಿಸಿ ಒಂದು ವಿಶಿಷ್ಟ ಗುರುತಿನ ಚೀಟಿಯನ್ನು ಪಡೆದುಕೊಳ್ಳಬಹುದು. ಇದರಿಂದ ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಗಳಿಂದಲೂ ಕ್ಷಿಪ್ರ ಸೇವೆಗಳಲ್ಲದೆ ಹೋಟೆಲ್, ಆಭರಣ, ಮಳಿಗೆ, ಆಸ್ಪತ್ರೆ ಮುಂತಾದೆಡೆಗಳಲ್ಲಿ ರಿಯಾಯಿತಿಗಳನ್ನು ಪಡೆಯಲು ಹೆಚ್ಚು ಸಹಾಯಕಾರಿಯಾಗಿದೆ. ವಿಶ್ವದೆಲ್ಲೆಡೆ ಕರ್ನಾಟಕದ ಕಲೆ, ನಾಡು, ನುಡಿ, ಭಾಷೆ, ಸಂಸ್ಕೃತಿ ಮತ್ತು ಚಟುವಟಿಕೆಗಳನ್ನು ಉತ್ತೇಜಿಸಲು ಸುರಕ್ಷಿತ ವಿನಿಮಯ ಕಾರ್ಯಕ್ರಮಗಳನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದೊಡನೆ ಸಂಘಟಿಸಲಾಗುವುದು. ವಿಶ್ವದೆಲ್ಲೆಡೆ ಅನಿವಾಸಿ ಕನ್ನಡಿಗರು ವ್ಯಾಪಿಸಿದ್ದು ತಾವು ನೆಲೆಯೂರಿರುವಂತಹ ಸ್ಥಳಗಳಲ್ಲಿ ತಮ್ಮಗಳ ಸಾಗುವ ಧಾವಂತದಲ್ಲಿ ಸ್ವಲ್ಪ ಮೈಮರೆತರೂ ತಮ್ಮ ಮೂಲ ಸಂಸ್ಕೃತಿ, ಭಾಷೆ ಹಾಗೂ ತನ್ನತನವನ್ನು ಕಳೆದುಕೊಳ್ಳುವ ಜೊತೆಗೆ ಮುಂದಿನ ಪೀಳಿಗೆಗೆ ಆ ಸಂಸ್ಕೃತಿಯನ್ನು ಮುಂದುವರಿಸಿಕೊಂಡು ಹೋಗುವುದು ಕಷ್ಟ ಸಾಧ್ಯ. ಆದುದರಿಂದ ನಮ್ಮ ಮೂಲ ಕಲೆ, ಸಂಸ್ಕೃತಿ, ನಾಡು, ನುಡಿ, ಭಾಷೆ ಇವೆಲ್ಲದರ ನಿರಂತರ ಬೆಳವಣಿಗೆಗೆ ಆಯಾ ದೇಶಗಳಲ್ಲಿ ಹಮ್ಮಿಕೊಳ್ಳುವಂತಹ ಕನ್ನಡ ಕಾರ್ಯಕ್ರಮಗಳಿಗೆ ನಮ್ಮ ಇಲಾಖೆಯ ವತಿಯಿಂದ ಪೂರ್ಣ ಪ್ರಮಾಣದ ಸಹಕಾರವನ್ನು ಎಲ್ಲ ರೀತಿಯಲ್ಲೂ ನೀಡಲು ಕಟ್ಟಿಬದ್ಧರಾಗಿರುವುದಾಗಿ ತಿಳಿಸಲು ಹೆಚ್ಚು ಸಂತಸವಾಗುತ್ತದೆ. ನಮ್ಮ ರೇಡಿಯೋದಲ್ಲಿ ಕನ್ನಡ ಡಿಮ್ಡಿಮ ಎಂಬ ವಿನೂತನ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಇಡೀ ಜಗತ್ತಿನಾದ್ಯಂತ ಇರುವ ಅನಿವಾಸಿ ಕನ್ನಡಿಗರ ಸಂಘಗಳು ಮತ್ತು ಅವುಗಳ ಕಾರ್ಯಚಟುವಟಿಕೆಗಳನ್ನು ಪರಿಚಯಿಸುವುದರ ಜೊತೆಗೆ ಅನಿವಾಸಿ ಭಾರತೀಯ ಫೋರಂ ಕರ್ನಾಟಕ ವಿಶ್ವದ ಎಲ್ಲ ಕನ್ನಡಿಗರನ್ನು ಕನ್ನಡ ಡಿಮ್ಡಿಮ ಕಾರ್ಯಕ್ರಮದ ಮೂಲಕ ಒಗ್ಗೂಡಿಸುವ ಪ್ರಯತ್ನವನ್ನು ಮಾಡುತ್ತಿದೆ. ಇಂದಿನ ಕನ್ನಡ ಡಿಂಡಿಮ ಕಾರ್ಯಕ್ರಮದಲ್ಲಿ ಮೈಸೂರು ಮಲ್ಲಿಗೆ ಕನ್ನಡ ಕೂಟ ಇಲಿನಾಯ್ನ ಅಧ್ಯಕ್ಷರಾದ ಶ್ರೀ ಕಾರ್ತಿಕ್ ಶರ್ಮಾ ಹಾಗೂ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಪ್ರಸಾದ್ ಶಾಸ್ತ್ರಿರವರು ಮಾತನಾಡುತ್ತಿದ್ದಾರೆ. ಪ್ರಪಂಚಾದ್ಯಂತ ನಮ್ಮ ರೇಡಿಯೋ ಕೇಳ್ತೀರಾ ಎಲ್ಲ ಕನ್ನಡಿಗರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಕಾರ್ತಿಕ್ ಶರ್ಮಾ. ನಾನು ಮೈಸೂರು ಮಲ್ಲಿಗೆ ಕನ್ನಡ ಕೂಟದ ಅಧ್ಯಕ್ಷ. ಈ ಮೈಸೂರು ಮಲ್ಲಿಗೆ ಕನ್ನಡ ಕೂಟ ಬಂದು ಬ್ಲೂಮಿಂಗ್ಟನ್, ಪಿಯೋರಿಯಾ, ವಾಷಿಂಗ್ಟನ್ ಈ ಮೂರು ಪ್ರದೇಶ ಮಿಡ್ ವೆಸ್ಟ್ ಅಂತ ಕರಿತೀವಿ. ಸೊ ಮಿಡ್ ವೆಸ್ಟ್ ಬ್ಲೂಮಿಂಗ್ಟನ್, ಪಿಯೋರಿಯಾ ಹಾಗೂ ವಾಷಿಂಗ್ಟನ್ ಇಲ್ಲಿ ನಾವು ಸೇರಿಕೊಂಡು ನಾವು ಮೈಸೂರು ಮಲ್ಲಿಗೆ ಕನ್ನಡ ಕೂಟನ ರಚನೆ ಮಾಡಿದ್ದೀವಿ. ನಾನು ಈ ವರ್ಷದ ಅಧ್ಯಕ್ಷ. ನನ್ನ ಜೊತೆ ಸಂಸ್ಥಾಪಕ ಅಧ್ಯಕ್ಷರಾಗೂ ಹಾಲಿ ಟ್ರಸ್ಟಿಗಳಾಗಿರುವ ಪ್ರಸಾದ್ ಶಾಸ್ತ್ರಿ ಅವರಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಪ್ರಸಾದ್ ಶಾಸ್ತ್ರಿ. ನಾನು ಈ ಬ್ರಾಡ್ಲಿ ಯೂನಿವರ್ಸಿಟಿನಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪ್ರೊಫೆಸರ್ ಆಗಿದ್ದೀನಿ. ನಾನು ಅಮೇರಿಕಾಗೆ 1982 ಬಂದೆ. ಆಗಿಂದ ನಾನು ಅಕಾಡೆಮಿಕ್ ಫೀಲ್ಡ್ನಲ್ಲೇ ಇದ್ದೀನಿ. 1997-98 ಎರಡು ವರ್ಷನೂ ಇಲ್ಲಿ ಕನ್ನಡ ಸಂಘ ಯಾವುದು ಇರಲಿಲ್ಲ. ಕನ್ನಡದ ಜನಗಳು ಇದ್ರು, ಅದಕ್ಕೆ ನಾವು ನಮ್ಮ ಮನೆಯಲ್ಲೇ ಯುಗಾದಿ ಹಬ್ಬಕ್ಕೆ 2 ಕನ್ನಡ ಜನಗಳನ್ನೆಲ್ಲ ಕರೆದು ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ 1997-98. ಅದಾದ್ಮೇಲೆ ಒಂದು ಕನ್ನಡ ಸಂಘ ಫಾರ್ಮಲ್ ಆಗಿ ಶುರು ಮಾಡೋಣ ಅಂತ ಆಸೆ ಇತ್ತು. ಆಮೇಲೆ ಅಕ್ಕ ಹೋಗಕ್ಕೆ ಅಲ್ಲಿ ಅಕ್ಕದಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಒಂದು ಕಲ್ಚರಲ್ ಪ್ರೋಗ್ರಾಮ್ಸ್ ಕೊಡೋದಕ್ಕೆ ಒಂದು ಫಾರ್ಮಲ್ ಆರ್ಗನೈಸೇಷನ್ ಮಾಡಬೇಕು. ಆಗ ನಾವು ತುಂಬ ಅಕ್ಕದಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅಂಡ್ ಆಲ್ಸೋ ನಮ್ಮ ಇಲ್ಲಿ ಕನ್ನಡದ ಜನಗಳೆಲ್ಲ ಸೇರ್ಕೋಬಹುದು. ವಿ ಕ್ಯಾನ್ ಸೆಲೆಬ್ರೇಟ್ ಅವರ್ ಕನ್ನಡ ಕಲ್ಚರ್ ಅಂತ ಆಸೆ ಇದ್ದಿತ್ತು. ಆಗ ಡಾಕ್ಟರ್ ಚಂದ್ರಕಾಂತ್ ಬಿಳಗಿ ಹಿ ಟುಕ್ ದಿ ಇನಿಷಿಯೇಟಿವ್. ಅವರು ಆಮೇಲೆ ಮನೋಜ್ ನಾಗರಾಜ್ ನಾನು 3 ಸೇರ್ಕೊಂಡು ಅನ್ಕೊಂಡ್ವಿ ನಾವು ಇಲ್ಲಿ ಯಾಕೆ ಒಂದು ಕನ್ನಡ ಸಂಘ ಮಾಡಬಾರ್ದು ಫಾರ್ಮಲ್ ಆಗಿ ಅಂತ. ಸೊ ನಾನು ಹೇಳಿದಾಗೆ ಜೂನ್ 2001 ಆನ್ ಅನ್ ಆಸ್ಪಿಷಿಯಸ್ ಡೇ ಇನ್ ಅವರ್ ಹೌಸ್ ವೆನ್ ವಿ ವರ್ ಆಲ್ ಟುಗೆದರ್ ನಾವು ಕನ್ನಡ ಸಂಘ ಶುರು ಮಾಡಿದ್ವಿ.
ಅದಕ್ಕೆ ಆ ದಿವಸನೇ ಮೈಸೂರು ಮಲ್ಲಿಗೆ ಕನ್ನಡ ಕೂಟ ಆಫ್ ದಿ ಮಿಡ್ ವೆಸ್ಟ್ ಅಂತಾನು ಹೆಸರಿಟ್ವಿ. ಅದಾದ್ಮೇಲೆ ನಮ್ಮ ಮನೆಯಲ್ಲೇ ಒಂದು ಪಿಕ್ನಿಕ್ ಅರೇಂಜ್ ಮಾಡಿ ನಮ್ಮ ಕನ್ನಡ ಫ್ರೆಂಡ್ಸ್ನೆಲ್ಲರನ್ನೂ ಕರೆದು ಒಂದು ಫಾರ್ಮಲ್ ಆಗಿ ಫಸ್ಟ್ ಕಮಿಟಿನ ಎಲೆಕ್ಟ್ ಮಾಡಿದ್ವಿ. ಆ ಕಮಿಟಿ ಎಲೆಕ್ಟ್ ಮಾಡಿ ಆ ಕಮಿಟಿ ಕಾನ್ಸ್ಟಿಟ್ಯೂಷನ್ ಆಮೇಲೆ ಬೈಲಾಸ್ ನೆಲ್ಲ ಬರೆದ್ವಿ. ಅದಾದ್ಮೇಲೆ ನಮ್ಮ ಇಲಿನಾಯ್ ಸ್ಟೇಟ್ ನಲ್ಲಿ ಕನ್ನಡ ಕೂಟನ ರಿಜಿಸ್ಟರ್ ಮಾಡಿ ಬೈಲಾಸು ಕಾನ್ಸ್ಟಿಟ್ಯೂಷನ್ ಎಲ್ಲ ಫೈಲ್ ಮಾಡಿದ್ವಿ. ಇಷ್ಟು ತಯಾರಿ ನಡೀತು ಆಗ 2001 ನಲ್ಲಿ. ಆಮೇಲೆ ಪ್ರತಿ ವರ್ಷ ಯಾವ್ಯಾವ್ದು ಪ್ರೋಗ್ರಾಮ್ಸ್ ನಾವು ಮಾಡಬೇಕು ಅಂತ ಎಲ್ಲ ಡಿಸೈಡ್ ಮಾಡಿ ನಾವು ಆ ಕಾನ್ಸ್ಟಿಟ್ಯೂಷನ್ ಬೈಲಾಸ್ ಪ್ರಕಾರನೇ ನಡ್ಕೊಂಡು ಬರ್ತಾ ಇದ್ದೀವಿ. ಈಗ ಚಂದ್ರಕಾಂತ್ ಬೆಳಗಿ ಅವರು ಇಲ್ಲ, ಈಗ ಅವ್ರು ಹೋಗ್ಬಿಟ್ರು. ಮನೋಜ್ ಕುಮಾರ್ ಅವರು ಇಲ್ಲಿಂದ ಈಗ ಇಂಡಿಯಾದಲ್ಲಿದ್ದಾರೆ, ಬೆಂಗಳೂರಿನಲ್ಲಿದ್ದಾರೆ, ಅವರು ಅಲ್ಲೇ ಸೆಟಲ್ ಆಗಿದ್ದಾರೆ. ದಿ ಕ್ರೆಡಿಟ್ ಗೋಸ್ ಟು ಮನೋಜ್ ಅಂಡ್ ಚಂದ್ರಕಾಂತ್ ಬೆಳಗಿ, ಪರ್ಟಿಕ್ಯುಲರ್ಲಿ ಚಂದ್ರಕಾಂತ್ ಬೆಳಗಿ. ಸೊ ಇಷ್ಟು ನಾನೀಗ ನಿಮ್ಗೆ ಹೇಳಿದ್ದು ನಮ್ಮ ಮೈಸೂರು ಮಲ್ಲಿಗೆ ಕನ್ನಡ ಕೂಟ ಹೇಗೆ ಪ್ರಾರಂಭ ಆಯಿತು, ಯಾವಾಗ ಪ್ರಾರಂಭ ಆಯಿತು ಅನ್ನೋದು ಒಂದು ಹಿಸ್ಟ್ರಿ, ಒಂದು ಕಥೆ ಇದು. ಇನ್ನು ಮುಂದಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ, ನಾವು ಹೇಗೆ ಕಮಿಟಿ ಎಲೆಕ್ಟ್ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ತಿಳಿಸ್ತೀವಿ. 196 ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ಮ ರೇಡಿಯೋ. ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ಮ ರೇಡಿಯೋ. ಇಂದಿನ ಕನ್ನಡ ಡಿಂಡಿಮ ಕಾರ್ಯಕ್ರಮದಲ್ಲಿ ಮೈಸೂರು ಮಲ್ಲಿಗೆ ಕನ್ನಡ ಕೂಟ ಇಲಿನಾಯ್ನ ಅಧ್ಯಕ್ಷರಾದ ಶ್ರೀ ಕಾರ್ತಿಕ್ ಶರ್ಮಾ ಹಾಗೂ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಪ್ರಸಾದ್ ಶಾಸ್ತ್ರಿರವರು ಮಾತನಾಡುತ್ತಿದ್ದಾರೆ. ಮೈಸೂರು ಮಲ್ಲಿಗೆ ಕನ್ನಡ ಕೂಟ ನಮ್ಮ ಮನೆಯಲ್ಲಿಯೇ ಶುರು ಆಯ್ತು. ಜೂನ್ 2001 ನಲ್ಲಿ ಶುರು ಆಯ್ತು. ಅದು ಒಂದು ಒಳ್ಳೆ ಆಸ್ಪಿಷಿಯಸ್ ಡೇ. ಆ ದಿವಸ ನನ್ನ ಮಗನ ಉಪನಯನ ದಿವಸ. ಅದು ಇಲ್ಲಿ ನಮ್ಮ ಮನೆಯಲ್ಲೇ ಉಪನಯನ ಆಯಿತು. ಆ ದಿವಸ ಲೇಟ್ ಡಾಕ್ಟರ್ ಚಂದ್ರಕಾಂತ್ ಬೆಳಗಿ, ಮನೋಜ್ ಕುಮಾರ್ ನಾಗರಾಜ್ ಆಮೇಲೆ ನಾನು ಮೂರು ಜನ ಸೇರ್ಕೊಂಡಿದ್ವಿ. ಚಂದ್ರಕಾಂತ್ ಬೆಳಗಿ ಸಜೆಸ್ಟ್ ಮಾಡಿದ್ರು ನಾವು ಒಂದು ಕನ್ನಡ ಕೂಟ ಶುರು ಮಾಡೋಣ ಅಂತ. ಮನೋಜ್ ಕುಮಾರ್ ನಾಗರಾಜ್ ಹೇಳಿದ್ರು ನಾವು ಅದಕ್ಕೆ ಮೈಸೂರು ಮಲ್ಲಿಗೆ ಕನ್ನಡ ಕೂಟ ಅಂತ ಹೆಸರಿಡೋಣ ಅಂತ. ಸೊ ಹೀಗಾಗಿ ನಾವು ಮೂರು ಜನ ಸೇರಿಕೊಂಡು ಆ ಕನ್ನಡ ಕೂಟನ ನಮ್ಮ ಮನೆಯಲ್ಲಿ ಜೂನ್ 2001 ನಲ್ಲಿ ಆನ್ ಅನ್ ಆಸ್ಪಿಷಿಯಸ್ ಡೇ ಶುರು ಮಾಡಿದ್ವಿ. ಅದು ಶುರು ಮಾಡಿದ್ಮೇಲೆ ನೆಕ್ಸ್ಟ್ ಮಂತ್ ನಲ್ಲಿ ಒಂದು ನಮ್ಮ ಮನೆಯಲ್ಲೇ ಒಂದು ದೊಡ್ಡ ಪಿಕ್ನಿಕ್ ಇಟ್ಕೊಂಡು ನಮ್ಗೆ ಗೊತ್ತಿರೋ ಕನ್ನಡ ಜನಗಳನ್ನೆಲ್ಲ ಕರೆಸಿ ಒಂದು ಮೀಟಿಂಗ್ ಮಾಡಿದ್ವಿ. ಆ ಮೀಟಿಂಗ್ನಲ್ಲಿ ಫಸ್ಟ್ ಕಮಿಟಿನ ಎಲೆಕ್ಟ್ ಮಾಡಿದ್ವಿ, ನನ್ನನ್ನು ಪ್ರೆಸಿಡೆಂಟ್ ಮಾಡಿದ್ರು. ಅದಾದ್ಮೇಲೆ ನಾವು ಸೇರಿಕೊಂಡು ಕಾನ್ಸ್ಟಿಟ್ಯೂಷನ್ ಆಮೇಲೆ ಬೈಲಾಸ್ ಎಲ್ಲ ತಯಾರು ಮಾಡಿದ್ವಿ. ಅದು ತುಂಬ ದಿವಸ ಆಯಿತು ಮಾಡೋದಕ್ಕೆ, ಎಷ್ಟೋ ಡ್ರಾಫ್ಟ್ಸ್ಗಳೆಲ್ಲ ಮಾಡಿ ಅದನ್ನು ಫೈನಲಿ ನಮ್ಮ ಆರ್ಗನೈಸೇಷನ್ನ ರಿಜಿಸ್ಟರ್ ಮಾಡಿಕೊಂಡ್ವಿ ಇಲಿನಾಯ್ ಸ್ಟೇಟ್ನಲ್ಲಿ. ಇದಕ್ಕೆ ನಮಗೆ ಸಹಾಯ ಕಾನ್ಸ್ಟಿಟ್ಯೂಷನ್ ಬರೆಯೋದಕ್ಕೆ ಚಂದ್ರಕಾಂತ್ ಬೆಳಗಿ, ಮನೋಜ್ ಕುಮಾರ್, ನಾನು ಆಮೇಲೆ ಇನ್ನೊಬ್ರು ಪ್ರೊಫೆಸರ್ ವಾಮನ್ ರಾವ್ ಅಂತ, ಅವರು ತುಂಬ ಹೆಲ್ಪ್ ಮಾಡಿದ್ರು. ಸೊ ಹೀಗಾಗಿ ನಮಗೆ ಒಳ್ಳೆ ಕಾನ್ಸ್ಟಿಟ್ಯೂಷನ್ ಬೈಲಾಸ್ ಇದೆ. ನಮ್ಮ ಆರ್ಗನೈಸೇಷನ್ನು ಇಲಿನಾಯ್ ಸ್ಟೇಟ್ನಲ್ಲಿ ರಿಜಿಸ್ಟರ್ ಆಗಿದೆ, ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ. ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರನೇ ನಾವು ಎಲ್ಲಾನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ ರೇಡಿಯೋ ಜಗತ್ತಿನ ಮೊಟ್ಟ ಮೊದಲ ಹಾಗೂ ಏಕೈಕ ಕನ್ನಡ ಆನ್ಲೈನ್ ರೇಡಿಯೋ ಸ್ಟೇಷನ್. ಇಂದಿನ ಕನ್ನಡ ಡಿಂಡಿಮ ಕಾರ್ಯಕ್ರಮದಲ್ಲಿ ಮೈಸೂರು ಮಲ್ಲಿಗೆ ಕನ್ನಡ ಕೂಟ ಇಲಿನಾಯ್ನ ಅಧ್ಯಕ್ಷರಾದ ಶ್ರೀ ಕಾರ್ತಿಕ್ ಶರ್ಮಾ ಹಾಗೂ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಪ್ರಸಾದ್ ಶಾಸ್ತ್ರಿರವರು ಮಾತನಾಡುತ್ತಿದ್ದಾರೆ. ನಾನು ಹೇಳಿದ ಹಾಗೆ ಕಾನ್ಸ್ಟಿಟ್ಯೂಷನ್ ಆಮೇಲೆ ಬೈಲಾಸ್ಗಳನ್ನೆಲ್ಲ ಬರೆದಿದ್ವಿ ಅಂತ ಹೇಳಿದ್ನಲ್ಲ, ಅದ್ರ ಪ್ರಕಾರ ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಇರುತ್ತೆ. ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿ 4 ಜನ ಆಫೀಸರ್ಸ್ ಇರ್ತಾರೆ, ಅವರೆಲ್ಲರೂ ಎಲೆಕ್ಟ್ ಆಗಿರ್ತಾರೆ. ಎಲೆಕ್ಷನ್ ವಿಧಾನ ಕೂಡ ನಾವು ಕಾನ್ಸ್ಟಿಟ್ಯೂಷನಲ್ಲಿ ಬರೆದಿದ್ದೀವಿ ಹೇಗೆ ಎಲೆಕ್ಷನ್ ಮಾಡಬೇಕು ಅಂತ. ಅದರಲ್ಲಿ ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟ್, ಸೆಕ್ರೆಟರಿ, ಟ್ರೆಷರರ್ ಅಂತ 4 ಜನ ಆಫೀಸರ್ಸ್, ಅದರ ಜೊತೆಗೆ 7 ಜನ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಅಂತ. ಸೊ 7 ಜನ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್. ಸೊ ಆಮೇಲೆ ಪ್ರತಿ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರು ಒಂದು ಸಬ್ ಕಮಿಟಿ ಚೇರ್ಪರ್ಸನ್ ತರ, ಒಂದು ಸಬ್ ಕಮಿಟಿ ಅಧ್ಯಕ್ಷರಾಗಿ
ಕೆಲಸ ಮಾಡ್ತಾರೆ ಅಂದರೆ ಕಲ್ಚರಲ್ ಪ್ರೋಗ್ರಾಮ್ ಸಬ್ ಕಮಿಟಿ, ಫುಡ್ ಸಬ್ ಕಮಿಟಿ, ಸ್ಪೋರ್ಟ್ಸ್ ಸಬ್ ಕಮಿಟಿ ಅಂತ ಆ ಥರ ಮಾಡಿದ್ದೀವಿ. ಆ್ಯಂಡ್ ನಮ್ಮ ಚುನಾವಣೆ ಎಲೆಕ್ಷನ್ನು ವರ್ಷಕ್ಕೆ ಒಂದ್ಸಲ ಆಗುತ್ತೆ. ಅದು ರಾಜ್ಯೋತ್ಸವದ ಸಮಯದಲ್ಲಿ ನಾವು ಒಂದು ಜನರಲ್ ಬಾಡಿ ಮೀಟಿಂಗ್ ಮಾಡಿ ಟ್ರೆಷರರು ಟ್ರೆಷರರ್ಸ್ ರಿಪೋರ್ಟ್ ಕೊಡ್ತಾರೆ. ಜನರಲ್ ಬಾಡಿ ಮೀಟಿಂಗಲ್ಲಿ ಪ್ರೆಸಿಡೆಂಟ್ ಅವರು ಆಲ್ ದಿ ಅಕಂಪ್ಲಿಷ್ಮೆಂಟ್ಸ್ ಆ್ಯಂಡ್ ಅಚೀವ್ಮೆಂಟ್ಸ್ ಏನೇನು ಮಾಡಿದ್ರೋ ಅದನ್ನೆಲ್ಲ ಒಂದು ಭಾಷಣ ಕೊಡ್ತಾರೆ. ಆಮೇಲೆ ಟ್ರಸ್ಟೀಸ್ ಇರ್ತಾರಲ್ಲ, ಟ್ರಸ್ಟೀಸ್ ಯಾರು ಅಂದರೆ ಪಾಸ್ಟ್ ಪ್ರೆಸಿಡೆಂಟ್ಸ್. ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ ಪಾಸ್ಟ್ ಪ್ರೆಸಿಡೆಂಟ್ಸ್ ಬಿಕಮ್ ಆಟೋಮ್ಯಾಟಿಕ್ಲಿ ಟ್ರಸ್ಟೀಸ್ ಅಂತ. 5 years ಟೆನ್ಯೂರ್ ಇರುತ್ತೆ. ಸೊ ಒನ್ ಆಫ್ ದಿ ಟ್ರಸ್ಟೀಸ್ ಬಂದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಎಲೆಕ್ಷನ್ ನಡೆಸ್ತಾರೆ. ಆ ಎಲೆಕ್ಷನ್ ನಡೆಸಿ ಹೊಸ ಕಮಿಟಿ ಚುನಾವಣೆ ಆಗುತ್ತೆ. ಅದು ರಾಜ್ಯೋತ್ಸವ, ಪ್ರತಿ ರಾಜ್ಯೋತ್ಸವದಲ್ಲೂ ಇದು ಕಾರ್ಯಕ್ರಮ ಹೊಂದಿರುತ್ತೆ. ಅದಾದ್ಮೇಲೆ ಹೊಸ ಕಮಿಟಿಗೆ ಟ್ರಾನ್ಸಿಷನ್ ಅಂತೀವಿ ನಾವು. ಟ್ರಾನ್ಸಿಷನ್ ಅಂದ್ರೆ ಈ ಹಳೆ ಕಮಿಟಿ ಹೊಸ ಕಮಿಟಿ ನಾವು ವೆಲ್ಕಮ್ ಮಾಡಿ ಅವ್ರಿಗೆ ಎಲ್ಲ ವಿಷಯಗಳನ್ನೆಲ್ಲ ತಿಳಿಸಿ ಕೆಲವು ಕಾಗದ ಪತ್ರಗಳು ಅದನ್ನೆಲ್ಲ ಟ್ರಾನ್ಸ್ಫರ್ ಮಾಡಿ ಅದು ಟ್ರಾನ್ಸಿಷನ್. ಅದು ಬಹಳ ಚೆನ್ನಾಗಿ ನಾವು ನಡೆಸ್ಕೊಂಡು ಬಂದಿದ್ದೀವಿ. ನಮ್ಮ ಈ ಚುನಾವಣೆ ಎಲ್ಲ ತುಂಬಾ ಸುಲಭವಾಗಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಒಂದು ಕ್ರಮವಾಗಿ ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಡೆಸ್ತಾ ಇದ್ದೀವಿ. ದಟ್ ಈಸ್ ದಿ ವೆರಿ ಹೈಲೈಟ್ ಆಫ್ ಅವರ್ ಮೈಸೂರು ಮಲ್ಲಿಗೆ ಕನ್ನಡಕೂಟ. ವಿ ಆರ್ ಸ್ಟಿಕ್ಕಿಂಗ್ ಟು ದಿ ಕಾನ್ಸ್ಟಿಟ್ಯೂಷನ್ ಅಂಡ್ ಬೈಲಾಸ್ ಅಂಡ್ ಡೂಯಿಂಗ್ ದಿ ಟ್ರಾನ್ಸಿಷನ್ ವೆರಿ ನೈಸ್ಲಿ. ಅದು ಚೆನ್ನಾಗಿ ನಡೀತಾ ಇದೆ. ಇಷ್ಟು ನಮ್ಮ ಸಂಸ್ಥೆ ಸಂಬಂಧಪಟ್ಟಿದ್ದ ವಿಷಯಗಳು. ಇನ್ನು ಮುಂದೆ ನಮ್ಮ ಸಂಸ್ಥೆನಲ್ಲಿ ಯಾವ್ಯಾವ ಥರ ಕಾರ್ಯಕ್ರಮಗಳು ನಡೆಸ್ತೀವಿ, ನಮ್ಮಲ್ಲಿರೋ ಟ್ಯಾಲೆಂಟ್ಸ್ ಏನಿದೆ, ಎಷ್ಟು ಜನ ಸದಸ್ಯರಿದ್ದಾರೆ, ಈಗ ಕರೆಂಟ್ ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿ ಯಾರ್ಯಾರಿದ್ದಾರೆ, ಮುಂದಿನ ಪ್ಲ್ಯಾನ್ಸ್ ಏನೇನಿದೆ, ಅದನ್ನು ಆ ವಿಷಯಗಳನ್ನೆಲ್ಲ ನಮ್ಮ ಕರೆಂಟ್ ಪ್ರೆಸಿಡೆಂಟ್, ಕರೆಂಟ್ ಅಧ್ಯಕ್ಷರು ಕಾರ್ತಿಕ್ ಶರ್ಮಾ ಅವರು ನಿಮಗೆ ತಿಳಿಸ್ತಾರೆ. ಧನ್ಯವಾದ ಪ್ರಸಾದ್ ಸರ್. ಈಗಿನ ಅಧ್ಯಕ್ಷ ನಾನು ಕಾರ್ತಿಕ್ ಶರ್ಮಾ. ನಮ್ಮ ವೈಸ್ ಪ್ರೆಸಿಡೆಂಟ್ ಪ್ರಶಾಂತ್ ನಾಡಿಗರ್, ನಮ್ಮ ಸೆಕ್ರೆಟರಿ ಬಂದು ರೇವಣ್ ಸಿದ್ದಯ್ಯ ಮತಲ್ಪಟ್ಟಿ, ನಮ್ಮ ಟ್ರೆಷರರ್ ಬಂದು ಶಿವಲಿಂಗ್ ನೀರಳಗಿ, ನಮ್ಮ ಕಲ್ಚರಲ್ ಹೆಡ್ ಬಂದು ರೇಣುಕಾ ರಾವ್. ಸೊ ಇದು ನಮ್ಮ ಇಂದಿನ ಒಂದು ಕಮಿಟಿ. ಸೊ ನಮ್ಮ ಸದಸ್ಯರು ಒಂದು 160 ಸದಸ್ಯರು ಇದ್ದಾರೆ ನಮ್ಮ ಒಂದು MMKK ಕನ್ನಡ ಕೂಟದಲ್ಲಿ. ಇಂದಿನ ಕನ್ನಡ ಡಿಂಡಿಮ ಕಾರ್ಯಕ್ರಮದಲ್ಲಿ ಮೈಸೂರು ಮಲ್ಲಿಗೆ ಕನ್ನಡ ಕೂಟ ಇಲಿನಾಯ್ನ ಅಧ್ಯಕ್ಷರಾದ ಶ್ರೀ ಕಾರ್ತಿಕ್ ಶರ್ಮಾ ಹಾಗೂ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಪ್ರಸಾದ್ ಶಾಸ್ತ್ರಿರವರು ಮಾತನಾಡುತ್ತಿದ್ದಾರೆ. ನಮ್ಮ MMKK ಕನ್ನಡ ಕೂಟದಿಂದ ವರ್ಷದಲ್ಲಿ 3 ಕಾರ್ಯಕ್ರಮ ನಾವು ಆಯೋಜಿಸ್ತೀವಿ. ಮೊದಲನೇದಾಗಿ ಉಗಾದಿ ಕಾರ್ಯಕ್ರಮ. ಏಪ್ರಿಲ್ ತಿಂಗಳಲ್ಲಿ ಉಗಾದಿ ಕಾರ್ಯಕ್ರಮ ಇರುತ್ತೆ. ಈ ಕಾರ್ಯಕ್ರಮದಲ್ಲಿ ಮಕ್ಕಳದು ಹಾಡುಗಳು, ನೃತ್ಯ, ನಾಟಕ ಎಲ್ಲ ಇರುತ್ತೆ. ಇದ್ರ ಜೊತೆಗೆ ನಾವು ಇಂಡಿಯಾದಿಂದ ಆರ್ಟಿಸ್ಟ್ ಕರೆಸ್ತೀವಿ. ಇಲ್ಲಿ ಯಾರಾದ್ರೂ ಬಂದಿದ್ರೆ US ಟೂರ್ಗೆ ಅವ್ರನ್ನ ಕರೆಸ್ತೀವಿ. ಹೋದ ವರ್ಷ ಅಲ್ಲಾದ್ರೂ ವರ್ಷ BR ಛಾಯಾ ಅವರು ಬಂದಿದ್ರು. ಹೋದ ವರ್ಷ ಇಲ್ಲೇ ಒಂದು ಲೋಕಲ್ ಯಕ್ಷ ಹೆಜ್ಜೆ ಅಂತ ಒಂದು ಸ್ಕೂಲಿಂದ ಯಕ್ಷಗಾನ ಒಂದು ಪ್ರಸ್ತುತಪಡಿಸಿದ್ರು. ಸೊ ಅದನ್ನ ಆಯೋಜಿಸಿದ್ವಿ ನಾವಿಲ್ಲಿ ಉಗಾದಿಗೆ. ಸೊ ಇದೇ ತರ ಉಗಾದಿ ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ನೃತ್ಯ, ನಾಟಕ, ಹಾಡು ಇತ್ಯಾದಿಗಳನ್ನ ನಾವು ಮಕ್ಕಳು ದೊಡ್ಡವರು ಎಲ್ಲ ಸೇರಿ ಆಚರಿಸ್ತೀವಿ ಉಗಾದಿನ. ಆಮೇಲೆ ಮಧ್ಯೆ ಇನ್ನೊಂದು ಜುಲೈ ಟೈಮ್ ಫ್ರೇಮ್ ಅಲ್ಲಿ ಒಂದು ಪಿಕ್ನಿಕ್ ಆರ್ಗನೈಸ್ ಮಾಡ್ತೀವಿ. ಯಾವ್ದಾದ್ರು ಒಂದು ಪಾರ್ಕ್ ಅಲ್ಲಿ ಎಲ್ಲಾರು ಸೇರಿ ದೋಸೆ ಕ್ಯಾಂಪ್ ತರ ಮಾಡಿ ಅಲ್ಲೇ ದೋಸೆ ಹಾಕೊಂಡು ತಿಂದು ಬೇರೆ ಬೇರೆ ವಿಧ ವಿಧವಾದ ಏನ ಅಡಿಗೆಗಳನ್ನ ಮಾಡ್ಕೊಂಡ್ ಬರ್ತಾರೆ ಎಲ್ಲಾರು. ಅಲ್ಲಿ ಆಟಗಳನ್ನ ಆಯೋಜಿಸಿರ್ತೀವಿ, ಕ್ರಿಕೆಟು, ಖೋಖೋ, ಮಕ್ಕಳಿಗೆ ಕೆಲವು ಆಟಗಳು ಎಲ್ಲ. ಸೊ ತುಂಬಾ ಚೆನ್ನಾಗಿರುತ್ತೆ, ಎಲ್ಲರೂ ಸೇರ್ಕೊಂಡು ಒಂದು ಪಿಕ್ನಿಕ್ ಅಂತ ಸಮ್ಮರ್ಗೆ ಜುಲೈ ಆಗಸ್ಟ್ ಟೈಮ್ ಫ್ರೇಮ್ ಅಲ್ಲಿ ಮಾಡ್ತೀವಿ. ಆಮೇಲೆ ನವೆಂಬರ್ ಟೈಮ್ ನಲ್ಲಿ ರಾಜ್ಯೋತ್ಸವ ಮಾಡ್ತೀವಿ. ರಾಜ್ಯೋತ್ಸವ ಟೈಮ್ ನಲ್ಲಿ ನಮ್ಮ ಪ್ರೋಗ್ರಾಮ್ಸ್ ಎಲ್ಲ ಸಾಮಾನ್ಯವಾಗಿ ಏನೋ ಕನ್ನಡ ನಾಡು ನುಡಿ ಇದ್ರ ಬಗ್ಗೆನೆ ಜಾಸ್ತಿ ಒಂದು ಇಂಪಾರ್ಟೆನ್ಸ್ ಕೊಡೋ ಒಂದು ಕಾರ್ಯಕ್ರಮಗಳಾಗಿರ್ತವೆ. ಸೊ ಇನ್ನ ಇಲ್ಲೂ ಇಂಡಿಯನ್ ಆರ್ಟಿಸ್ಟ್ ಯಾರಾದ್ರೂ ಬಂದಿದ್ರೆ ಅವ್ರನ್ನ ಕರೆಸ್ತೀವಿ, ಇಲ್ಲ ಲೋಕಲ್ ಆರ್ಟಿಸ್ಟ್ಗೆ ಒಂದು ಚಾನ್ಸ್ ಕೊಟ್ಟು ಅವರು ಬಂದು ಇಲ್ಲೆಲ್ಲ ಹಾಡಿ ನೃತ್ಯಗಳು ಮಾಡಿ ಎಲ್ಲ ಮಾಡ್ತಾರೆ. ಇದ್ರ ಜೊತೆಗೆ ವಿಂಟರ್ ಅಲ್ಲಿ ನಾವು ಸ್ಪೋರ್ಟ್ಸ್ ಕಾರ್ಯಕ್ರಮ, ಇಂಡೋರ್ ಸ್ಪೋರ್ಟ್ಸ್ ಪ್ರೋಗ್ರಾಮ್ ಒಂದು ಮಾಡ್ತಾ ಇದ್ವಿ. ಮಕ್ಕಳಿಗೆ ಬೇರೆ ಬೇರೆ ತರದ ಕಾರ್ಯಕ್ರಮಗಳು, ಚೆಸ್ಸು, ಕೇರಮ್ಮು, ಕೆಲವು ಸಲ ಚೌಕಾಬಾರ ಆಡಿಸಿದೀವಿ. ಯಾಕೆಂದ್ರೆ ಎಷ್ಟೋ ಮಕ್ಕಳಿಗೆ ಇಲ್ಲಿನ ಅವ್ರಿಗೆ ಚೌಕಾಬಾರ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ. ಅಳ್ಳಿಗುಳಿ ಮನೆ ಆಡಿಸಿದೀವಿ. ಸೊ ಬೇರೆ ಬೇರೆ ಇಂಡೋರ್ ಗೇಮ್ಸ್ ನ ಎಸ್ಪೆಷಲಿ ನಮ್ಮ ಭಾರತೀಯ ಒಂದು ಆಟಗಳನ್ನ ನಾವು
ನಮ್ಮ ಮಕ್ಕಳಿಗೆ ಪರಿಚಯಿಸಬೇಕು ಅನ್ನೋದೇ ಒಂದು ಉದ್ದೇಶ ಆಗಿರುತ್ತೆ ಈ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅಲ್ಲಿ. ಸೊ ಇದ್ರ ಜೊತೆಗೆ ಸಮ್ ಆಫ್ ದ ಅಚೀವ್ಮೆಂಟ್ಸ್ ಅಂತ ಹೇಳಿದ್ರೆ ಆರ್ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ಘಟನೆ ಇಂಡಿಯಾದಲ್ಲಿ ಆದಾಗ, ಸುನಾಮಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಇದಾದಾಗ, ಇಲ್ಲೆಲ್ಲಾರು ಸೇರಿ ಸ್ವಲ್ಪ ಫಂಡ್ ಕಲೆಕ್ಷನ್ಸ್ ಮಾಡಿ ಅಲ್ಲಿ ಕಳಿಸ್ತೀವಿ. ಆಮೇಲೆ ಇಲ್ಲೂ ಎಷ್ಟೋ ಬ್ಲಡ್ ಡೊನೇಷನ್ ಕ್ಯಾಂಪ್ಗಳು ಮಾಡಿ ನಮ್ಮ ಕನ್ನಡ ಕೂಟದಿಂದ ನಾವು ಇಲ್ಲಿ ಲೋಕಲ್ ಕಮ್ಯುನಿಟೀಸ್ಗೂ ಹೆಲ್ಪ್ ಮಾಡ್ತೀವಿ. ನಮ್ ರೇಡಿಯೋ ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಅಂತಾರಾಷ್ಟ್ರೀಯ ಡಿಜಿಟಲ್ ರೇಡಿಯೋ ಸ್ಟೇಷನ್. ಇಂದಿನ ಕನ್ನಡ ಡಿಂಡಿಮ ಕಾರ್ಯಕ್ರಮದಲ್ಲಿ ಮೈಸೂರು ಮಲ್ಲಿಗೆ ಕನ್ನಡ ಕೂಟ ಇಲಿನಾಯ್ನ ಅಧ್ಯಕ್ಷರಾದ ಶ್ರೀ ಕಾರ್ತಿಕ್ ಶರ್ಮಾ ಹಾಗೂ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಪ್ರಸಾದ್ ಶಾಸ್ತ್ರಿರವರು ಮಾತನಾಡುತ್ತಿದ್ದಾರೆ. ನಮ್ಮ MMKK ಕನ್ನಡ ಕೂಟದ ಮುಖ್ಯ ಉದ್ದೇಶ ನಮ್ಮ ಮುಂದಿನ ಪೀಳಿಗೆಯ, ನಮ್ಮ ನೆಕ್ಸ್ಟ್ ಜನರೇಷನ್ ಅಂತ ಏನ್ ಹೇಳ್ತೀವಿ ನಮ್ಮ ಕಿಡ್ಸ್, ಇವ್ರಿಗೆಲ್ಲ ನಮ್ಮ ಒಂದು ಕಲ್ಚರು, ನಾಡು, ನುಡಿ ಇದ್ರ ಬಗ್ಗೆ ಪರಿಚಯ ಮಾಡಿಸಿ ಅವ್ರಿಗೊಂದು ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಕೊಡ್ಬೇಕು ಅನ್ನೋದೇ ನಮ್ದು ಉದ್ದೇಶ. ಹಾಗಾಗಿ ನಾವು ಉಗಾದಿ ಕಾರ್ಯಕ್ರಮಕ್ಕಾಗಿರ್ಬೋದು, ರಾಜ್ಯೋತ್ಸವ ಕಾರ್ಯಕ್ರಮಕ್ಕಾಗಿರ್ಬೋದು, ನಮ್ಮ ಮಕ್ಕಳನ್ನ ನೃತ್ಯ ಕಾರ್ಯಕ್ರಮಗಳಿಗೆ ಎನ್ಕರೇಜ್ ಮಾಡ್ತೀವಿ. ಸೊ ಒಂದು ಪ್ರತಿ ಪ್ರೋಗ್ರಾಮ್ ಅಲ್ಲೂ ಒಂದು ಐದಾರು ಭರತನಾಟ್ಯ ಡ್ಯಾನ್ಸ್ ಗಳಿರುತ್ತೆ. ಇಲ್ಲಿ ಒಂದ್ ಎರಡು ಇಂಪಾರ್ಟೆಂಟ್ ಸ್ಕೂಲ್ಸ್ ಇದೆ, ನೃತ್ಯಮಾಲಾ ಡ್ಯಾನ್ಸ್ ಅಕಾಡೆಮಿ ಅಂತ ಒಂದು, ಇವರು ಗುರು ಡಾಕ್ಟರ್ ಉಮಾ ಕಲ್ಲುಕುರಿ ಅವ್ರದ್ದು. ಆಮೇಲೆ ಇನ್ನೊಂದು ಬಂದು ವೇದಿಕ್ ಸೆಂಟರ್ ಡ್ಯಾನ್ಸ್ ಅಕಾಡೆಮಿ ಅಂತ, ಶ್ವೇತಾ ಅನ್ನೋರು ಇಲ್ಲಿ ಕನ್ನಡದವರೇ ಹೇಳ್ಕೊಡ್ತಾರೆ ಭರತನಾಟ್ಯಂ ಡ್ಯಾನ್ಸ್. ಸೊ ಮಕ್ಕಳು ಇಲ್ಲಿ ಭರತನಾಟ್ಯಂ ಕಲಿತಾರೆ, ಅದನ್ನೇ ಬಂದು ಪ್ರಸ್ತುತಪಡಿಸ್ತಾರೆ ನಮ್ಮ ಕಾರ್ಯಕ್ರಮಗಳಲ್ಲಿ. ಅದೇ ತರ ಇಲ್ಲಿ ಸಂಗೀತ ಹೇಳ್ಕೊಡೋ ತುಂಬಾ ಜನ ಇದ್ದಾರೆ ನಮ್ಮ ಮಕ್ಕಳುಗಳು. ಏನೋ ಕ್ಲಾಸಿಕಲ್ ಮ್ಯೂಸಿಕ್ ಆಗಿರ್ಬೋದು, ಕರ್ನಾಟಕ ಮ್ಯೂಸಿಕ್, ಭಾವಗೀತೆ, ಭಕ್ತಿಗೀತೆ ಈ ತರದೆಲ್ಲ ಕಲಿತಾ ಇದ್ದಾರೆ. ಅದನ್ನೆಲ್ಲ ಬಂದು ಸೋಲೋ ಹಾಡುಗಳು, ಗ್ರೂಪ್ ಸಾಂಗ್ಸ್ ಇದ್ರಲ್ಲೆಲ್ಲ ಬಂದು ಎಸ್ಪೆಷಲಿ ಮುಂದಿನ ಜನರೇಷನ್ ಕಿಡ್ಸ್ ಬಂದು ಇದನ್ನೆಲ್ಲ ಹಾಡ್ತಾರೆ ನಮ್ಮ ಕಾರ್ಯಕ್ರಮಗಳಲ್ಲಿ, ಉಗಾದಿ ಆಗಿರ್ಬೋದು ಅಥವಾ ರಾಜ್ಯೋತ್ಸವ ಆಗಿರ್ಬೋದು. ಸೊ ಇನ್ನೊಂದು ಯಕ್ಷಗಾನದ್ದು ಹೇಳ್ತಾ ಇದ್ನಲ್ಲ, ಇಲ್ಲಿ ಯಕ್ಷ ಹೆಜ್ಜೆ ಅಂತ ಒಂದು ಸ್ಕೂಲ್ ಇದೆ, ಯಕ್ಷಗಾನದ ಸ್ಕೂಲ್ ಇಂಡಿಯಾನ ಪೊಲೀಸ್ ಅಲ್ಲಿ. ಸೊ ಅವ್ರು ಬಂದು ಹೋದ ಸಲ ಬಂದು ಯಕ್ಷಗಾನ ನಡೆಸ್ಕೊಟ್ಟಿದ್ರು, ತುಂಬಾ ಇಲ್ಲಿ ಎಲ್ರಿಗೂ ಇಷ್ಟ ಆಯ್ತು. ಇಲ್ಲಿ ಮಕ್ಕಳಿಗೆಲ್ಲ ಯಾವತ್ತು ಯಕ್ಷಗಾನ ನೋಡ್ತಿರ್ಲಿಲ್ಲ, ಸೊ ಇದೇ ಫಸ್ಟ್ ಟೈಮ್ ಅವರೆಲ್ಲ ನೋಡಿ ಎಲ್ಲ ತುಂಬಾ ಇಷ್ಟ ಆಯ್ತು. ಸೊ ಈ ತರ ತುಂಬಾ ನಾವು ಗೀತೆಗಳು, ಭಾವಗೀತೆಗಳು, ನೃತ್ಯ ಕಾರ್ಯಕ್ರಮಗಳು, ನಾಟಕ ಇದನ್ನೆಲ್ಲ ಮಾಡಿ ಮುಂದಿನ ಒಂದು ಜನರೇಷನ್ಗೆ ನಾವು ನಮ್ಮ ಕಲ್ಚರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ತುಂಬಾ ಹೆಮ್ಮೆ ಆಗುತ್ತೆ. 196 ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ ರೇಡಿಯೋ. ಅನಿವಾಸಿ ಭಾರತೀಯ ಸಮಿತಿ ಕರ್ನಾಟಕ, ಕರ್ನಾಟಕ ಸರ್ಕಾರದ ಕಾರ್ಯದರ್ಶಿ ಡಾಕ್ಟರ್ ಮುರಳೀಧರ ಅವರ ಸಂದೇಶ. ಎಲ್ಲ ವಿಶ್ವ ಕನ್ನಡಿಗರಿಗೆ ನಮಸ್ಕಾರ. ನಾನು ಡಾಕ್ಟರ್ ಕೆ ಮುರಳೀಧರ, ಅನಿವಾಸಿ ಭಾರತೀಯ ಸಮಿತಿಯ ಸದಸ್ಯ ಕಾರ್ಯದರ್ಶಿ. ನಮ್ಮ ಅನಿವಾಸಿ ಕನ್ನಡಿಗರು ಏನಾದರೂ ತೊಂದರೆ ಆದರೆ ಅವರು ಕೂಡಲೇ ಅವರ ಸ್ನೇಹಿತ, ವಿದೇಶದಲ್ಲಿರುವ ಅವರ ಸ್ನೇಹಿತ ಅಂದ್ರೆ ಇಂಡಿಯನ್ ಎಂಬಸಿ, ಅವ್ರನ್ನ ಕೂಡಲೇ ಸಂಪರ್ಕ ಮಾಡಬೇಕು. ಅಲ್ಲದೇನೆ ಅನಿವಾಸಿ ಭಾರತೀಯ ಸಮಿತಿ ಕರ್ನಾಟಕವನ್ನು ಸಂಪರ್ಕ ಮಾಡಬಹುದು, ಅಥವಾ ಅವರವರ ಜಿಲ್ಲೆನಲ್ಲಿ ಅವರ ಜಿಲ್ಲಾಧಿಕಾರಿಗಳನ್ನ ಕೂಡ ಸಂಪರ್ಕ ಮಾಡಿ ಅವರ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದೆ ಆದ್ರೆ ಕೂಡಲೇ NRI ಫೋರಮ್, ಸಂಬಂಧಪಟ್ಟ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ಗೆ, ಇಂಡಿಯನ್ ಎಂಬಸಿ ಅಬ್ರಾಡ್ಗೆ ಕೂಡಲೇ ಮಾತಾಡಿ ಅವರಿಗೆ ಪರಿಹಾರ ಉಪಾಯಗಳನ್ನ ಕಂಡುಕೊಳ್ಳಲು ಅನುಕೂಲ ಆಗತ್ತೆ. ಈ ನಿಟ್ಟಿನಲ್ಲಿ ಉದ್ಯೋಗಕ್ಕೆ ತೆರಳಿರೋರಾಗಿರ್ಬೋದು, ವಿದ್ಯಾಭ್ಯಾಸಕ್ಕೆ ತೆರಳಿರೋರಾಗಿರ್ಬೋದು, ಅವರು ಆಥರೈಸ್ಡ್ ಏಜೆಂಟ್ ಮೂಲಕನೇ ತಮ್ಮ ವಲಸೆ ಕಾರ್ಯಕ್ರಮವನ್ನು ಮಾಡಬೇಕು, ಅಲ್ಲಿಗೆ ಪ್ರವಾಸ ಕೈಗೊಳ್ಳಬೇಕು. ಆವಾಗ ಮಾತ್ರ ಇವೆಲ್ಲ ಸೌಕರ್ಯಗಳು ಅವರಿಗೆ ಸಿಗತ್ತೆ. ಯಾರೂ ಕೂಡ ಅನಧಿಕೃತ ಏಜೆಂಟ್ಗಳ ಮೂಲಕ ಉದ್ಯೋಗಕ್ಕೆ ತೆರಳಬಾರದು ಅನ್ನೋ ಮನವಿಯನ್ನ ಅನಿವಾಸಿ ಭಾರತೀಯ ಸಮಿತಿ ಈ ಮೂಲಕ ಮಾಡ್ತಾ ಇದೆ. NRI ಫೋರಂ ಕರ್ನಾಟಕ ತನ್ನ ಅನಿವಾಸಿ ಭಾರತೀಯ ನೀತಿನಲ್ಲಿ ವಿಶ್ವದಲ್ಲಿರುವ ಕನ್ನಡ ಸಂಘಟನೆಗಳ ಜೊತೆಗೂಡಿ, ವಿಶ್ವ ಕನ್ನಡಿಗರ ಜೊತೆಗೂಡಿ ಇಲ್ಲಿಯ ಕರ್ನಾಟಕದ ನಾಡು, ನುಡಿ, ಸಂಸ್ಕೃತಿಯನ್ನ, ಪರಂಪರೆಯನ್ನ ಬಿಂಬಿಸುವ ನಿಟ್ಟಿನಲ್ಲಿ ಒಂದಿಷ್ಟು ಕಾರ್ಯಕ್ರಮಗಳನ್ನ ಆ ಕನ್ನಡ ಸಂಘದ ಜೊತೆಗೆ ಆಡಬೇಕು ಅಂತ ನಿರ್ಣಯಿಸಿದೆ. ಈ ಹಿನ್ನೆಲೆಯಲ್ಲಿ ದಯಮಾಡಿ ತಾವು ಕೂಡ ಈ ಕನ್ನಡ ನಾಡು ನುಡಿ ಸಂಸ್ಕೃತಿಯ ಪರಂಪರೆಯನ್ನ ಬೆಳೆಸುವ ನಿಟ್ಟಿನಲ್ಲಿ ತಾವೆಲ್ಲ ಭಾಗಿ ಆಗಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಅನಿವಾಸಿ ಭಾರತೀಯ ಸಮಿತಿ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ನಮ್ಮ ರೇಡಿಯೋದ ಸಹಯೋಗದಲ್ಲಿ ಹಮ್ಮಿಕೊಂಡಿದೆ, ಕನ್ನಡ ಡಿಂಡಿಮ ಎಂಬುವ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ವಿಶ್ವ ಕನ್ನಡಿಗರಿಗೆ ಪರಿಚಯಿಸುವಂಥದ್ದು, ಅಥವಾ ಬೇರೆ ಬೇರೆ ಅವರಿಗೆ ಸಮಸ್ಯೆಗಳಾದಲ್ಲಿ ಪರಿಹಾರಗಳನ್ನು ಕೂಡ
ನಮ್ಮ ರೇಡಿಯೋದ ಮೂಲಕ ಅನಿವಾಸಿ ಭಾರತೀಯ ಸಮಿತಿ ಪರಿಹಾರ ಉಪಾಯಗಳನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೆ. ನಮ್ ರೇಡಿಯೋ ಜಗತ್ತಿನ ಮೊಟ್ಟ ಮೊದಲ ಹಾಗೂ ಏಕೈಕ ಕನ್ನಡ ಆನ್ಲೈನ್ ರೇಡಿಯೋ ಸ್ಟೇಷನ್. ಇಂದಿನ ಕನ್ನಡ ಡಿಂಡಿಮ ಕಾರ್ಯಕ್ರಮದಲ್ಲಿ ಮೈಸೂರು ಮಲ್ಲಿಗೆ ಕನ್ನಡ ಕೂಟ ಇಲಿನಾಯ್ನ ಅಧ್ಯಕ್ಷರಾದ ಶ್ರೀ ಕಾರ್ತಿಕ್ ಶರ್ಮಾ ಹಾಗೂ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಪ್ರಸಾದ್ ಶಾಸ್ತ್ರಿರವರು ಮಾತನಾಡುತ್ತಿದ್ದಾರೆ. ಸೊ ಇದು ಎನ್ಐಆರ್ಐ ಫೋರಂ ಕರ್ನಾಟಕ ಅನಿವಾಸಿ ಭಾರತೀಯ ಸಮಿತಿ ಕರ್ನಾಟಕ, ಇದು ತುಂಬಾ ಒಳ್ಳೆ ಒಂದು ಕಾರ್ಯಕ್ರಮ. ಇದು ನಮ್ಮ ಕರ್ನಾಟಕ ಸರ್ಕಾರ ಒಂದು ಪ್ರಾರಂಭಿಸಿರೋದು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಹಾಗೂ ಡಾಕ್ಟರ್ ಆರ್ತಿ ಕೃಷ್ಣ ಅವರು ಉಪಾಧ್ಯಕ್ಷರು ಹಾಗೂ ಡಾಕ್ಟರ್ ಮುರಳೀಧರ ಅವರು ಮೆಂಬರ್ ಸೆಕ್ರೆಟರಿ ಎನ್ಐಆರ್ಐ ಫೋರಂ ಕರ್ನಾಟಕಕ್ಕೆ. ಇದ್ರ ಬಗ್ಗೆ ತುಂಬಾ ಕೇಳಿದ್ದೀನಿ. ಸೊ ಇದು ಒಂದು ತುಂಬಾ ಒಳ್ಳೆ ದೇಶ ಇಟ್ಕೊಂಡು ಮಾಡ್ತಿರೋ ಒಂದು ಕಾರ್ಯಕ್ರಮ ಇದು. ಬೇರೆ ಬೇರೆ ದೇಶದಲ್ಲಿರೋ ಕನ್ನಡಿಗರನ್ನೆಲ್ಲ ಒಂದುಗೂಡಿಸಿ ಅವ್ರ ನಡುವೆ ಪರಸ್ಪರ ಸಂಬಂಧ ಹಾಗೂ ಸಂಪರ್ಕವನ್ನು ಒಂದು ಏರ್ಪಡಿಸೋದಕ್ಕೆ ಒಂದು ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್ ಇದು, ವೇದಿಕೆ. ಸೊ ಹಾಗಾಗಿ ಇದು ಇದು ತುಂಬಾ ಒಳ್ಳೆ ಪ್ರಾರಂಭ ಇದು. ಇದರಿಂದ ತುಂಬಾ ಒಳ್ಳೆ ಪ್ರಯೋಜನಗಳಿದೆ ನಮ್ಮ ನಮ್ಮ ಕನ್ನಡಿಗರಿಗೆ. ಬೇರೆ ಬೇರೆ ಕೃಷಿ ಮೂಲ ಸೌಕರ್ಯ ಆಗಿರ್ಬೋದು, ವೈದ್ಯಕೀಯ ಸೌಕರ್ಯ ಆಗಿರ್ಬೋದು, ಕೈಗಾರಿಕಾ ಸೌಕರ್ಯ ಆಗಿರ್ಬೋದು, ಬೇರೆ ಬೇರೆ ಸೌಕರ್ಯಗಳಿದೆ ಹಾಗೂ ಪ್ರವಾಸಿಗರಿಗಂತೂ ತುಂಬಾ ಸೌಕರ್ಯ ಇದೆ. ಸೊ ಹಾಗಾಗಿ ಇದನ್ನ ಎಲ್ಲರೂ ಹೋಗಿ ರಿಜಿಸ್ಟರ್ ಆದ್ರೆ ಇದಕ್ಕೆ ನಮ್ಮ ಕನ್ನಡಿಗರುಗಳ ಇದು ಒಂದು ಒಳ್ಳೆ ಅವಕಾಶ ಅನ್ಸುತ್ತೆ. ಸೊ ಈ ಅನಿವಾಸಿ ಭಾರತೀಯ ಸಮಿತಿ ಕರ್ನಾಟಕಕ್ಕೆ ನಮ್ಮ ಮೈಸೂರು ಮಲ್ಲಿಗೆ ಕನ್ನಡ ಕೂಟದಿಂದ ಧನ್ಯವಾದಗಳು. ಇಷ್ಟೊಂದು ಒಳ್ಳೆ ಕಾರ್ಯಗಳನ್ನೆಲ್ಲ ಮಾಡಿಸಿ ನಮ್ಮ ಪ್ರಪಂಚದಾದ್ಯಂತ ಇರುವ ಕನ್ನಡಿಗರನ್ನ ಒಂದು ಒಂದಾಗಿಸೋ ಒಂದು ವೇದಿಕೆ ಇದು. ತುಂಬಾ ಸಂತೋಷ ಇದು ವಿಷಯ ಇದು. ನಮ್ಮ MMKK ವತಿಯಿಂದ ನಮ್ಮ ಧನ್ಯವಾದಗಳು. ನಮ್ ರೇಡಿಯೋ ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಅಂತಾರಾಷ್ಟ್ರೀಯ ಡಿಜಿಟಲ್ ರೇಡಿಯೋ ಸ್ಟೇಷನ್. ಇಂದಿನ ಕನ್ನಡ ಡಿಂಡಿಮ ಕಾರ್ಯಕ್ರಮದಲ್ಲಿ ಮೈಸೂರು ಮಲ್ಲಿಗೆ ಕನ್ನಡ ಕೂಟ ಇಲಿನಾಯ್ನ ಅಧ್ಯಕ್ಷರಾದ ಶ್ರೀ ಕಾರ್ತಿಕ್ ಶರ್ಮಾ ಹಾಗೂ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಪ್ರಸಾದ್ ಶಾಸ್ತ್ರಿರವರು ಮಾತನಾಡುತ್ತಿದ್ದಾರೆ. ಪ್ರಪಂಚಾದ್ಯಂತ ಇರುವ ಕನ್ನಡಿಗರಿಗೆ MMKK ವತಿಯಿಂದ ನಮ್ದೊಂದು ಮನವಿ ಏನಂದ್ರೆ, ನಾವು ಕನ್ನಡನ ಬೆಳೆಸಬೇಕು, ಉಳಿಸ್ಬೇಕು. ಹಾಗಾಗಿ ನಾವು ಮಕ್ಕಳ ಜೊತೆ ಆಗಿರ್ಬೋದು, ಇಲ್ಲಿ ನಮ್ಮ ಕನ್ನಡಿಗರ ಜೊತೆ ಆಗಿರ್ಬೋದು, ಪರಸ್ಪರವಾಗಿ ನಾವು ಕನ್ನಡ ಜಾಸ್ತಿ ಮಾತಾಡಿ ಕನ್ನಡ ಬಳಸಿ ನಮ್ಮ ಒಂದು ನಾಡು ನುಡಿ ಇದ್ರ ಬಗ್ಗೆ ಮಕ್ಕಳಿಗೆಲ್ಲ ಒಂದು ಒಂದು ತಿಳುವಳಿಕೆ ಹೇಳಿ ನಮ್ಮ ಕನ್ನಡನ ಬೆಳೆಸೋಣ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ನಮಸ್ಕಾರ. 196 ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ ರೇಡಿಯೋ.